ಇವತ್ ನಾವು ಟಿವಿ ಟಿವಿಯಲ್ಲಿ ನೋಡ್ತಾ ಇರುವಂತ ಸಿನಿಮಾ ಮರಾಠಿಯ ಸರ್ಲಾ ಎ ಕೋಟಿ ಈ ಸಿನಿಮಾದಲ್ಲಿ ಒಬ್ಬ ಗಂಡ ಕುಡಿದ ಮತ್ತಲ್ಲಿ ಇಸ್ಪಿಟ್ನಾಡ್ತಾ ತನ್ನ ಎಂಟಿಯನ್ನೇ ಜೂಜಿಗಿಟ್ಟು ಸೋತು ಹೋಗ್ತಾನೆ ಇವನ ಹೆಂಡತಿಯನ್ನ ಹೇಗಾದ್ರೂ ಮಾಡಿ ಒಂದ್ಸರಿ ಆದ್ರೂ ಅನುಭವಿಸಬೇಕು ಅಂತಿದ್ದಂತ ಊರಿನ ಜನಕ್ಕೆ ಇದೇ ಸರಿಯಾದ ಅವಕಾಶ ಗಂಡನ ಮಾತನ್ನ ಕೇಳಿ ಅವಳು ಊರವರ ಹತ್ರಕ್ಕೆ ಹೋಗ್ತಾಳಾ ಅಥವಾ ತನ್ನ ಆತ್ಮ ಗೌರವವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಅವರನ್ನು ಎದುರಿಸ್ತಾಳಾ ಅನ್ನೋದೇ ಈ ಸಿನಿಮಾದ ಸ್ಟೋರಿ ಒಂದು ಹಳೆಯದಾದ ಕುಗ್ರಮವನ್ನ ತೋರಿಸುವುದರೊಂದಿಗೆ ಈ ಸಿನಿಮಾ ಶುರುವಾಗುತ್ತೆ ಮತ್ತು ನಾವು ಬೀಕಾ ಹೆಸನ್ನ ಒಬ್ಬ ವ್ಯಕ್ತಿಯನ್ನ ನೋಡ್ತೇವೆ ಆತ ಮನೆಯ ಮುಂದಿನ ವರಾಂಡದಲ್ಲಿ ಮಲ್ಕೊಂಡಿರಬೇಕಾದ್ರೆ ಆತ ಎಷ್ಟೊತ್ತಿಗೆ ಎದ್ದೇಳ್ತಾನೋ ಅಂತ ಊರವರೆಲ್ಲರೂ ಕೂಡ ಅವನ ಸುತ್ತ ಬಂದು ಕೂತ್ಕೊಂಡಿರ್ತಾರೆ ಬೀಕ ನಿದ್ರೆಯಿಂದ ಎದ್ದೇಳ್ತಾನೆ ಆಗ ಅವನಿಗೆ ಕಳೆದ ರಾತ್ರಿ ನಡೆದಿದ್ದೆಲ್ಲವೂ ಕೂಡ ನೆನಪಿಗೆ ಬರುತ್ತೆ ಆಕ್ಚುಲಿ ಬೀಕಾ ರಾತ್ರಿ ತುಂಬಾನೇ ಕುಡಿದು ಊರಿನ ಕಾಂಟ್ರಾಕ್ಟರ್ ಹತ್ರಕ್ಕೆ ಹೋಗಿ ಅವನ ಜೊತೆಯಲ್ಲಿ ಇಸ್ಪಿಟ್ ಅನ್ನ ಆಡ್ತಾನೆ ಇದೇ ಸಮಯ ಅನ್ಕೊಂಡಂತ ಊರಿನ ಕಾಂಟ್ರಾಕ್ಟರ್ ಬೀಕಾಗೆ ದುಡ್ಡಿನ ಆಸೆಯನ್ನ ತೋರಿಸಿ ಈ ಗೇಮ್ ಅಲ್ಲಿ ನಾನೇನಾದ್ರೂ ಒಂದ್ ವೇಳೆ ಸೋತು ಹೋದ್ರೆ ನನ್ನ ಇಡೀ ಮನೆ ಆಸ್ತಿ ಎಲ್ಲವನ್ನು ಕೂಡ ನಿನಗೆ ಕೊಡ್ತೀನಿ ಒಂದ್ ವೇಳೆ ನೀನೇನೋ ಏನಾದ್ರೂ ಈ ಗೇಮಲ್ಲಿ ಸೋತೋದ್ರೆ ನಿನ್ನ ಹೆಂಡತಿಯನ್ನು ಒಂದು ವರ್ಷಗಳಷ್ಟು ಕಾಲ ನನ್ನ ಜೊತೆಗೆ ಕಳಿಸ್ಬೇಕು ಅಂತ ಹೇಳ್ತಾನೆ ಆಗ ಬೇಕಾ ಅವನ ಸವಾಲನ್ನು ಒಪ್ಕೊಂಡು ಇಸ್ಪಿಟನ್ ಆಡ್ತಾನೆ ಬ್ಯಾಡ್ ಲಕ್ ಸೋತು ಹೋಗ್ತಾನೆ ಈಗ ಸೀನ್ ಪ್ರೆಸೆಂಟ್ ಗೆ ಶಿಫ್ಟ್ ಆಗಿರುತ್ತೆ ಆಗ ಕಾಂಟ್ರಾಕ್ಟರ್ ಬೀಕನ್ ಅನ್ನ ನೋಡ್ತಾ ನೀನು ನಿನ್ನೆ ರಾತ್ರಿ ಕೊಟ್ಟಂತ ಮಾತನ್ನ ಉಳಿಸ್ಕೊಂಡು ನಿನ್ನ ಹೆಂಡತಿಯನ್ನ ನನ್ನ ಹತ್ರಕ್ಕೆ ಕಳಿಸು ಅಂತಾನೆ ಅದನ್ನ ನೋಡ್ತಾ ಇದ್ದಂತ ಊರಿನ ಮಹಿಳೆಯರೆಲ್ಲರೂ ಕೂಡ ನೀವು ಮಾಡ್ತಾ ಇರೋದು ಇದೇನು ಕೂಡ ಸರಿಯಾಗಿಲ್ಲ ಹೆಂಡತಿಯನ್ನ ಜೂಜುಗಿಟ್ಟು ಗೆದ್ದು ಅವಳನ್ನ ಗೆದ್ದವ್ರ ಹತ್ರ ಕಳಿಸೋದಕ್ಕೆ ಇದೇನ್ ದ್ವಾಪರಯುಗನ ಅಥವಾ ಅವಳೇನ್ ದ್ರೌಪದಿನ ಅಂತಾರೆ ಅದಕ್ಕೆ ಅಲ್ಲಿದ್ದಂತಹ ಕಾಂಟ್ರಾಕ್ಟರ್ನ ಕಡೆಯವರು ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದಕ್ಕೆ ದಾಪರ್ಯುಗ ಬೇಕಾಗಿಲ್ಲ ಬದಲಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಷ್ಟೇ ಮುಖ್ಯ ಅಂತಾರೆ ಆಗ ಸಿಚುಯೇಷನ್ ಚೇಂಜ್ ಆಗ್ತಾ ಇರೋದನ್ನು ಗಮನಿಸಿದಂತಹ ಕಾಂಟ್ರಾಕ್ಟರ್ ಬೀಕಾ ಹತ್ರ ಮಾತಾಡ್ತಾ ಸರಿ ನಾನು ನಿನ್ನನ್ನು ಕ್ಷಮಿಸ್ತೀನಿ ಆದ್ರೆ ಕಳೆದ ರಾತ್ರಿ ಸೋತುವಾಗಿರುವಂತಹ ಒಂದು ಲಕ್ಷ ದುಡ್ಡನ್ನ ನೆಕ್ಸ್ಟ್ ಟೆನ್ ಡೇಸ್ ಅಲ್ಲಿ ನೀನ್ ತಂದುಕೊಡ್ಬೇಕು ತಂದುಕೊಳ್ಬೇಕು ಇಲ್ಲದೆ ಹೋದ್ರೆ ಈ ಸಾರಿ ನಾನು ನಿನ್ನ ಹೆಂಡತಿಯನ್ನ ಬಲವಂತವಾಗಿ ಆದ್ರೂ ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾನೆ ಆ ನಂತರ ಬೀಕಾ ಒಂದು ಲಕ್ಷ ರೂಪಾಯಿಯನ್ನ ಕೊಡೋದಕ್ಕೆ ಒಪ್ಕೊಳ್ತಾನೆ ಆದ್ರೆ ಅವನತ್ರ ಅಷ್ಟೊಂದು ದುಡ್ಡಿರೋದಿಲ್ಲ ಇರೋದಿಲ್ಲ ಯಾಕಂದ್ರೆ ಇವರೆಲ್ಲರೂ ಕೂಡ ರಸ್ತೆ ಪಕ್ಕದಲ್ಲಿ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡ್ಕೊಂಡು ಬದುಕ್ತಾ ಇರುವಂತವರು ಇನ್ನು ಅಲ್ಲಿನ ರೋಡ್ ಕೆಲಸಗಳನ್ನ ಮಾಡಿದ ನಂತರ ಬರುವಂತ ದುಡ್ಡನ್ನ ಇದೇ ಕಾಂಟ್ರಾಕ್ಟರ್ ಕೊಡ್ತಾ ಇರ್ತಾನೆ ಹೀಗಾಗಿ ಇವರಿಬ್ಬರು ಹತ್ತು ದಿನಗಳಲ್ಲಿ ಒಂದು ಲಕ್ಷ ರೂಪಾಯಿಗಳಷ್ಟು ದುಡ್ಡನ್ನು ಕೊಡ್ಸೋದು ಅಸಾಧ್ಯ ಅಂತ ಅವನ್ ಗೊತ್ತಿರುತ್ತೆ ಅದೇ ಟೈಮ್ಗೆ ಬೀಕನ ಮದರ್ ಯಾರಾದ್ರೂ ಕೂಡ ಕುಡ್ದ ಮತ್ತಲ್ಲಿ ತನ್ನ ಹೆಂಡತಿಯನ್ನ ಜೂಜಿಗಿರ್ತಾನ ಅಂತ ಮಗನನ್ನ ಚೆನ್ನಾಗಿ ಬೈತಾಳೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತ ಬೀಕಾಗೆ ಅವನು ಮದುವೆಯಾಗಿದ್ದಂತ ದಿನ ನೆನಪಾಗುತ್ತೆ ಬೀಕನನ್ನ ಮದುವೆ ಆಗ್ತಾ ಇರುವಂತಹ ಸರಳ ತುಂಬಾ ಬ್ಯೂಟಿಫುಲ್ ಆದ ಆದ್ದರಿಂದ ಅವಳನ್ನ ನೋಡಿದ ಪ್ರತಿಯೊಬ್ಬರು ಅವಳನ್ನ ಇರ್ತಾರೆ ಮತ್ತು ಅವರಿನಲ್ಲೆಲ್ಲ ಸರಳಾಳ ಸೌಂದರ್ಯದ ಬಗ್ಗೆನೆ ಚರ್ಚೆಗಳು ನಡೀತಾ ಇರ್ತವೆ ಆನಂತರ ಇವರ ದಾಂಪತ್ಯ ಜೀವನ ಕೂಡ ತುಂಬಾ ಅದ್ಭುತವಾಗಿ ನಡೀತಾ ಹೋಗ್ತಾ ಇರುತ್ತೆ ಇನ್ನು ಬೀಕಾನ ತಾಯಿ ಸರಳಾಳನ್ನ ತನ್ನ ಸ್ವಂತ ಮಗಳಂತೆ ನೋಡ್ಕೊಳ್ತಾ ಇರ್ತಾಳೆ ಅದಾದ ನಂತರ ಒಂದಿನ ಸರಳ ತನ್ನ ಗಂಡನ ಜೊತೆಯಲ್ಲಿ ರೋಡಿನ ಕೆಲಸಕ್ಕೆ ಹೋಗ್ತಾಳೆ ಆ ಟೈಮಲ್ಲಿ ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದಂತ ಕಾಂಟ್ರಾಕ್ಟರ್ ಸರಳಾಳ ಅಂದವನ್ನ ನೋಡಿ ಫಿದಾಗಿ ಹೋಗ್ತಾನೆ ಆದರೆ ಪಕ್ಕದಲ್ಲೇ ದಡುತ್ತಿಯಾದಂತ ತನ್ನ ಹೆಂಡತಿ ಇದ್ದಿದ್ದರಿಂದ ತನ್ನ ಕಣ್ಣೊಳಗಿನ ಕಾಮವನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಸೈಲೆಂಟ್ ಆಗಿ ಹೋಗ್ತಾನೆ ಆಕ್ಚುಲಿ ಈ ಕಾಂಟ್ರಾಕ್ಟರ್ ಆ ಊರಲ್ಲಿರುವಂತಹ ಶ್ರೀಮಂತರಲ್ಲೊಬ್ಬ ಅಷ್ಟೇ ಅಲ್ಲದೆ ಆತ ಮದುವೆಯಾಗಿರುವಂತಹ ಹೆಂಡತಿಯ ತಂದೆ ತುಂಬಾ ಪವರ್ಫುಲ್ ಆಗಿರುವಂತಹ ಪ್ರಭಾವಿ ವ್ಯಕ್ತಿ ಹೀಗಾಗಿ ಆತ ತನ್ನ ಎಂಟಿ ಹತ್ರ ಮತ್ತು ತನ್ನ ಮಾವನ ಹತ್ರ ತುಂಬಾ ಅಮಾಯಕನಂತೆ ನಟಿಸ್ತಾ ಇರ್ತಾನೆ ಆದ್ರೆ ಒಳಗೊಳಗೆ ತನ್ನ ದಡೂತಿ ಹೆಂಡತಿಯ ಸರಸ ಸಹವಾಸ ಸಾಕು ಅಂದ್ಕೊಳ್ತಾ ಇರ್ತಾನೆ ಹಾಗಾಗಿ ಆತ ಊರಲ್ಲಿ ಸಿಕ್ಕಂತ ಹೆಣ್ಣುಗಳನ್ನು ಹಣದ ಆಸೆ ತೋರಿಸಿ ಬಲೆಗೆ ಹಾಕೊಳ್ತಾ ಇರ್ತಾನೆ ಮತ್ತು ತನ್ನ ಹೆಂಡತಿ ಮಾವನಿಗೆ ಗೊತ್ತಾಗದಾಗಿ ಎಂಜಾಯ್ ಮಾಡ್ತಾ ಇರ್ತಾನೆ ಅಂಥವನ ಕಣ್ಣು ಈ ಸಾರಿ ಬೀಕಾನೆತಿ ಸರಳ ಮೇಲೆ ಬೀಳುತ್ತೆ ಸಾರಿ ಆತ ಸರಳ ಅಳನ್ನು ಫಾಲೋ ಮಾಡ್ತಾ ಹೋಗ್ತಾನೆ ಹೇಗಾದ್ರೂ ಮಾಡಿ ಇವಳನ್ನು ನೀವು ತಮ್ಕಮಿಡ್ಬೇಕು ಅಂತ ಅವಳ ಹತ್ರಕ್ಕೆ ಹೋಗ್ತಾನೆ ಆದರೆ ಸರಳ ಇವನನ್ನು ಉಗಿದು ಉಪ್ಪಾಕಿದ್ದರಿಂದ ಸಿಟ್ಟಾಗಿ ಅಲ್ಲಿಂದ ವಾಪಸ್ ಬಂದ್ಬಿಡ್ತಾನೆ ಇನ್ನು ಅದೇ ಊರಲ್ಲಿ ಸೋನಿ ಎನ್ನುವಂತಹ ಬಯುಕ ಇರ್ತಾನೆ ಆತ ಸಿಟಿಯಿಂದ ಔಷಧಿಗಳನ್ನು ತಂದು ಊರಲ್ಲೆಲ್ಲ ಅದನ್ನು ಸೇಲ್ ಮಾಡ್ತಾ ಊರಲ್ಲಿ ತಾನೊಬ್ಬ ಡಾಕ್ಟರ್ ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಇರ್ತಾನೆ ಅಷ್ಟೇ ಅಲ್ಲ ಆತ ಊರಲ್ಲಿರುವಂತವರಿಗೆ ಕೋವಿಡ್ ವ್ಯಾಕ್ಸಿನ್ ಅನ್ನ ಕೊಡುವಂತ ಜವಾಬ್ದಾರಿಯನ್ನು ಕೂಡ ಆತನೇ ತೆಗೆದುಕೊಳ್ತಾನೆ ಅದಾದ ನಂತರ ಆತ ಟಿಪ್ ಟಾಪ್ ಆಗಿ ರೆಡಿಯಾಗಿ ಖಾಲಿ ತಿರುಗಾಡೋದು ಮತ್ತು ಸಿಕ್ಕಂತವರಿಗೆ ಬಿಟ್ಟಿ ಸಲಹೆಗಳನ್ನ ಕೊಡೋದೆ ಇವನ ಕೆಲಸವಾಗಿರುತ್ತೆ ಜೊತೆಗೆ ಅವನಿಗೂ ಕೂಡ ಈ ಸರಳ ಅಂದ್ರೆ ಇಷ್ಟವಿರೋದ್ರಿಂದ ಅವನು ಕೂಡ ಅವಳನ್ನ ಫಾಲೋ ಮಾಡ್ತಾ ಇರ್ತಾನೆ ಆದ್ರೆ ಸರಳ ಅವನನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ತನ್ನ ಪಾಡಿಗೆ ತನ್ನ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಹೀಗೆ ಇರ್ಬೇಕಾದ್ರೆ ಒಂದಿನ ಸೋನಿ ಸರಳ ಫೋಟೋಅನ್ನ ತೆಗೆದುಕೊಂಡು ಹೋಗಿ ಮುಕುಂದ್ ಅನ್ನುವಂತ ವ್ಯಕ್ತಿಗೆ ತೋರಿಸಿ ಇವಳ ಹೆಸರು ಸರಳ ಇವ್ಳಿಂದೇನೆ ಆ ಕಾಂಟ್ರಾಕ್ಟರ್ ಸೂರಿ ಉಚ್ಚಿನಾಯಿ ತರ ಅಲಿತಾ ಇರ್ತಾನೆ ಅಂತ ಹೇಳ್ತಾನೆ ಇನ್ನು ಅವಳ ಫೋಟೋವನ್ನ ನೋಡಿದ ನಂತರ ಮುಕುಂದ್ಗೂ ಕೂಡ ಅವಳು ಇಷ್ಟವಾಗ್ತಾಳೆ ಹೀಗಾಗಿ ಅವನು ಬೀಕಾನ ಮನೆ ಹತ್ರಕ್ಕೆ ಹೋಗಿ ನಿನ್ ಮೇಲಿಂದ ರೋಡ್ ಕೆಲಸಗಳನ್ನು ಮಾಡ್ತಾ ಬಿಟ್ಬಿಡು ಬದಲಿಗೆ ನನ್ನ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿರು ಅಂತ ಹೇಳ್ತಾನೆ ಆದ್ರೆ ಬೀಕನ ತಾಯಿಗೆ ಈ ಮುಕುಂದ್ ಇಲ್ಲಿಗೆ ಯಾಕೆ ಬಂದಿದ್ದಾನೆ ಎನ್ನುವಂತ ವಿಷಯಾರ್ಥವಾಗಿ ಅವನನ್ನ ಚೆನ್ನಾಗಿ ಬೈದು ಅಲ್ಲಿಂದ ಕಳಿಸ್ತಾಳೆ ಮತ್ತೊಂದ್ ಕಡೆ ಆ ಊರ್ನಲ್ಲಿ ಇದ್ದಂತ ಒಬ್ಬ ಸಾಹುಕಾರ ತನ್ನ ಹತ್ರ ಕೆಲಸ ಮಾಡುವಂತ ಬಾಬಿಯನ್ನ ಕರೆದು ನೀನು ಮತ್ತು ಆ ಸರಳ ಇರುವಂತಹ ಗುಂಪು ರೋಡ್ ಕೆಲಸ ಮಾಡೋದಕ್ ಬನ್ರಿ ಅಂತ ಹೇಳಿ ಕಳಿಸ್ತಾನೆ ಇನ್ನು ಈ ಬಾಬಿ ಸರಳಾಳನ್ನ ತನ್ನ ತಂಗಿ ತರ ನೋಡ್ಕೊಳ್ತಾ ಇರ್ತಾನೆ ಹೀಗಾಗಿ ಆತ ಸರಳ ಮನೆಗೆ ಹೋಗಿ ರೋಡ್ ಕೆಲಸಕ್ಕೆ ಬರುವಂತ ಹೇಳ್ತಾನೆ ಸೀನ್ ಕಟ್ ಮಾಡಿದ್ರೆ ಎಲ್ಲರೂ ಕೂಡ ರೋಡ್ ಕೆಲಸವನ್ನ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ಸಾವುಕಾರನ ಹೆಂಡತಿ ಮಕ್ಕಳು ತವರ್ ಮನೆಗೆ ಹೋಗಿರೋದ್ರಿಂದ ಸರಳಾಳನ್ನ ಮನೆ ಕೆಲಸ ಮಾಡೋದಕ್ಕಂತ ಮನೆಯೊಳಕ್ಕೆ ಕರೀತಾನೆ ಮತ್ತು ಅವಳು ಮನೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವಳ ಕಡೆ ಆಸೆಯಿಂದ ನೋಡ್ತಾ ಅವಳ ಜೊತೆ ಮಿಸ್ ಬಿಹೇವ್ ಮಾಡೋದಕ್ಕೆ ನೋಡ್ತಾನೆ ಇದೆಲ್ಲವನ್ನೂ ಕೂಡ ನೋಡಿದಂತ ಬೀಕಾ ತುಂಬಾ ನೋಂದ್ಕೊಳ್ತಾನೆ ಬಹುಶಃ ಇದಕ್ಕೆ ಏನು ನಾನು ಮದುವೆ ಆಗೋದಕ್ಕೂ ಮುಂಚೆ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಹೇಳ್ತಾ ಇದ್ರು ತುಂಬಾ ಸುಂದರವಾಗಿರುವಂತಹ ಉಡುಗೆಯನ್ನ ಹೆಂಡತಿಯಾಗಿ ಮಾಡ್ಕೊಂಡ್ರೆ ಮನೆಯಲ್ಲಿ ಖರ್ಚುಗಳು ಜಾಸ್ತಿ ಮತ್ತು ಮನೆ ಕಡೆ ಇನ್ಕುಣಿ ನೋಡುವಂತಹ ಕಣ್ಣುಗಳು ಜಾಸ್ತಿ ಅಂತ ಆ ಇಬ್ಬರು ಕೂಡ ಮನೆಗೆ ಹೋಗ್ತಾರೆ ಆ ಟೈಮಲ್ಲಿ ಬೀಕನ ತಾಯಿ ಅವರಿಬ್ಬರನ್ನು ಕೂಡ ಬೈತಾ ನೀವ್ ಯಾಕೆ ಅವನು ಹೇಳ್ದ ಅಂತ ಅಲ್ಲಿ ಕೆಲಸ ಮಾಡಕ್ ಹೋಗಿದ್ರಿ ಅಂತ ಬೈತಾಳೆ ಆದ್ರೆ ಇದೇನು ಕೂಡ ಅರ್ಥವಾಗದಂತ ಸರಳ ನಮ್ಮ ಹೊಟ್ಟೆ ಪಾಡಗೋಸ್ಕರ ನಾವು ಕೂಲಿ ಕೆಲಸವನ್ನ ಮಾಡ್ಲೇಬೇಕಾಗತ್ತೆ ಅಂತದ್ರಲ್ಲಿ ನಮ್ದೇನ್ ತಪ್ಪು ಅಂತ ಕೇಳ್ತಾಳೆ ಇದೆಲ್ಲವನ್ನೂ ಕೂಡ ಕೇಳಿದಂತ ಬೀಕ ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲರೂ ಕೂಡ ಅದೇ ಬೀದಿಯಲ್ಲಿ ಇರ್ತಾ ಇದ್ವಿ ಆ ಟೈಮ್ ಅಲ್ಲಿ ನಮ್ಮ ಹತ್ರ ತುಂಬಾ ದುಡ್ಡು ಮತ್ತು ಬಂಗಾರ ಇರ್ತಾ ಇತ್ತು ಆದರೆ ನಮ್ಮಪ್ಪ ಅದೇ ಏರಿಯಾದಲ್ಲಿ ಕೂಲಿ ಕೆಲಸ ಮಾಡುವಂತಹ ಮಹಿಳೆ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದ ಆನಂತರ ಅವಳೇ ನನಗೆ ಬೇಕು ಅನ್ಕೊಂಡು ಮನೆಯಲ್ಲಿರುವಂತಹ ದುಡ್ಡು ಒಡವೆ ಎಲ್ಲವನ್ನೂ ಕೂಡ ಎತ್ಕೊಂಡು ಅವಳ ಜೊತೆಯಲ್ಲಿ ಹೊರಟೋದ ಅಂತ ಹೇಳ್ತಾನೆ ಒಂದು ಕಾಲದಲ್ಲಿ ನಾವು ಆ ಏರಿಯಾದಲ್ಲಿ ತುಂಬಾ ಶ್ರೀಮಂತರಾಗಿ ಬದುಕಿದ್ದಂತ ನಾವು ಈಗ ಏನೂ ಗತಿ ಇಲ್ಲದಂತಹ ಕೂಲಿಯವರಾಗಿ ಇಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳ್ತಾನೆ ಮತ್ತು ಅದೆಲ್ಲವನ್ನೂ ಕೂಡ ನೆನೆಸಿಕೊಂಡು ಮಗ ಇಬ್ಬರು ಕೂಡ ಹಳೆತೊಡಕ್ತಾರೆ ಮಾರನೇ ದಿನ ಸರಳ ಮನೆಯ ಕೆಲಸವನ್ನ ಮಾಡ್ತಾ ಇರಬೇಕಾದ್ರೆ ಬೀಕಾನ ಸ್ನೇಹಿತ ತಾಯಿ ಬಲ್ಲಿಗೆ ಬಂದು ಸರಳನ್ನ ಕಾಮದ ಕಣ್ಣುಗಳಿಂದ ನೋಡತೊಡಗ್ತಾನೆ ಆ ಟೈಮಲ್ಲಿ ಇದೆಲ್ಲವನ್ನು ಕೂಡ ಗಮನಿಸಿದಂತಹ ಬೀಕಾನ ತಾಯಿ ಅವನನ್ನ ಬೈದು ಅಲ್ಲಿಂದ ಓಡಿಸ್ತಾಳೆ ಸೊ ಈಗ ಸೀನ್ ಪ್ರೆಸೆಂಟ್ಗೆ ಬರುತ್ತೆ ಸೊ ಈಗಾದ್ರೂ ಮಾಡಿ ಎತ್ತು ದಿನದಲ್ಲಿ ಒಂದು ಲಕ್ಷ ರೂಪಾಯಿಗಳನ್ನ ಕೂಡಿಸಿ ಆ ಕಾಂಟ್ರಾಕ್ಟರ್ಗೆ ಕೊಟ್ಬಿಡ್ಬೇಕು ಹಾಗಾಗಿ ಅಷ್ಟೊಂದು ದುಡ್ಡನ್ನು ಹೇಗೆ ಅರೇಂಜ್ ಮಾಡೋದು ಅನ್ಕೊಂಡು ಬೀಕಾ ಮನೆಯಲ್ಲೆಲ್ಲ ಹುಡುಕಾಡ್ತಾನೆ ಆದ್ರೆ ಅವನಿಗೆ ಇಷ್ಟೇ ಹುಡ್ಕುದ್ರು ಕೂಡ ಮನೆಯಲ್ಲಿ ಚಿಲ್ಲರೆ ಕಾಸುಗಳಷ್ಟೇ ಸಿಕ್ಕುತ್ತೆ ತಕ್ಷಣವನು ತನ್ನ ಫ್ರೆಂಡ್ ಆದಂತ ಬಾಬಿ ಹತ್ರಕ್ಕೆ ಹೋಗ್ತಾನೆ ಆತ ಬೀಕಾಗಿ ಹತ್ತು ಸಾವಿರ ರೂಪಾಯಿಯನ್ನ ಕೊಡ್ತಾನೆ ಆದ್ರೆ ಇನ್ನುಳಿದ ದುಡ್ಡನ್ನ ಹೇಗೆ ಕೊಡಿಸೋದು ಏನೋ ಅರ್ಥವಾಗದಂತಹ ಬೀಕ ತಕ್ಷಣ ಸಾವುಕಾರ್ ಹತ್ರಕ್ಕೆ ಹೋಗಿ ಒಂದು ಲಕ್ಷ ರೂಪಾಯಿ ಸಾಲವನ್ನು ಕೊಡುವಂತೆ ಕೇಳ್ತಾನೆ ಆದ್ರೆ ತಕ್ಷಣ ಸಾಹುಕಾರ್ ಬೀಕಾಗಿ ಒಂದು ಲಕ್ಷ ರೂಪಾಯಿಯನ್ನ ಕೊಡೋದಕ್ಕೆ ಒಪ್ಕೊಂಡು ಈ ಲಕ್ಷ ರೂಪಾಯಿಯ ಬದಲಿಗೆ ನಿನ್ನ ಹತ್ರ ಇರುವಂತ ತುಂಬಾ ಬೆಲೆ ಬಾಳುವಂತ ವಸ್ತುವನ್ನ ನನ್ನ ಹತ್ರ ಅಡ ಇಡಬೇಕು ಅಂತ ಕೇಳ್ತಾನೆ ಆದ್ರೆ ಬೀಕಾಗಿ ಇದೆಲ್ಲ ಅರ್ಥವಾಗದೆ ನನ್ನ ಹತ್ರ ಅಷ್ಟು ಬೆಲೆ ಬಾಳುವಂತ ವಸ್ತು ಏನು ಕೂಡ ಇಲ್ಲ ಅಂತಾನೆ ಆಗ ಸಾವುಕಾರ ತನ್ನೊಳಗಿನ ಆಸೆಯನ್ನು ಹೇಳ್ಕೊಳ್ತಾ ನೀನು ನಿನ್ನೆ ಸರಳನ್ನ ಒಂದು ವರ್ಷದ ಕಾಲ ನನ್ನ ಹತ್ರ ಇಡು ಬದಲಿಗೆ ನಾನು ನಿನಗೆ ಮೂರು ಲಕ್ಷ ರೂಪಾಯಿಗಳನ್ನ ಕೊಡ್ತೀನಿ ಅಂತ ಆಮಿಷ ಹುಡ್ತಾನೆ ಇದನ್ನ ಕೇಳಿದಂತ ಬೀಕ ಸಿಟ್ಟಾಗಿ ಅಲ್ಲಿಂದ ಹೊರಟು ಹೋಗ್ತಾನೆ ಆನಂತರ ಆತ ತನ್ನ ಫ್ರೆಂಡ್ ಆದಂತ ತಾಯಿ ಭತ್ತಕ್ಕೆ ಹೋಗ್ತಾನೆ ಮತ್ತು ಒಂದು ಲಕ್ಷ ರೂಪಾಯಿ ಸಾಲವನ್ನ ಕೇಳ್ತಾನೆ ಅದಕ್ಕೆ ತಾಯಿ ಬೇಳ್ತಾನೆ ನನಗೆ ಮದುವೆಯಾಗಿ ಹದಿನೈದು ವರ್ಷಗಳಾಗಿದ್ರೂ ಕೂಡ ನನ್ನ ಹೆಣ್ಣಿಗೆ ಇನ್ನೂ ಕೂಡ ಮಕ್ಕಳಾಗಿಲ್ಲ ಹೀಗಾಗಿ ನಿನ್ನೆ ಒಂದ್ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಂಡು ನನ್ಗೊಂದು ಮಗುವನ್ನು ಎತ್ಕೊಡೋದಕ್ಕೆ ಕೇಳು ನಾನು ನಿನಗೆ ಎರಡು ಲಕ್ಷ ರೂಪಾಯಿಯನ್ನ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ತಾನೆ ಇದರಿಂದ ಸಿಟ್ಟಾಗಿ ಹೋದಂತ ಬೀಕ ತಾಯಿಬ್ನನ್ನ ಚೆನ್ನಾಗಿ ಬೈತಾನೆ ಮತ್ತು ಅವನೊಂದಿಗೆ ಜಗಳವಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ ಹೀಗೆ ದಿನಗಳು ಕಳೀತಾ ಹೋಗ್ತವೆ ಆದರೆ ಅವರ ಹತ್ರ ಹತ್ತು ಸಾವಿರ ರೂಪಾಯಿ ಬಿಟ್ಟರೆ ಒಂದು ರೂಪಾಯಿ ಕೂಡ ಉಂಚೋದಕ್ಕಾಗಲ್ಲ ಇದೆಲ್ಲದರಿಂದ ತಲೆ ಕೆಟ್ಟು ಹೋದಂಥ ಬೀಕ ತನ್ನ ಎಂಟೆಯನ್ನು ಭಯ ತೊಡಗ್ತಾನೆ ಇದಕ್ಕೆಲ್ಲ ನೀನೇ ಕಾರಣ ನೀನು ಇಷ್ಟೊಂದು ಸುಂದರವಾಗಿರೋದ್ರಿಂದಲೇ ಎಲ್ಲರ ಕಣ್ಣುಗಳು ಕೂಡ ನಮ್ಮ ಮನೆ ಮೇಲೆ ಬೀಳ್ತಾ ಇದ್ದಾವೆ ಎಲ್ಲಿಗೆ ಹೋದರೂ ಕೂಡ ಕೇವಲ ನಿನ್ನ ಬಗ್ಗೆ ನಿಮ್ಮ ಮಾತುಕತೆಗಳೇ ನಡೀತಾ ಇರ್ತವೆ ಅಂತ ಭಯ ತೊಡಗ್ತಾನೆ ಆದರೆ ಆ ಟೈಮಲ್ಲಿ ಬಾಬಿ ಬೀಕಾನ ಮೇಲೆ ರೆಗಾಡ್ತಾ ಚೆನ್ನಾಗಿ ಕುಡಿದು ಇಸ್ಪೀಟ್ ಆಡೋಕೆ ಹೋಗಿ ನಿನ್ನ ಹೆಂಡ್ತಿಯನ್ನು ಆಡ ಇಟ್ಟಿದ್ದು ನೀನು ಮತ್ತು ಹತ್ತು ದಿನದಲ್ಲಿ ಒಂದು ಲಕ್ಷವನ್ನು ಹೊಂದಿಸ್ಕೊಡ್ತೀನಿ ಅಂತ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದು ಕೂಡ ನೀನು ಹಾಗಾಗಿ ಆಕೆಯನ್ನು ಸುಮ್ಮನೆ ಯಾಕೆ ಬೈತಾ ಅಂತ ಗದರ್ತಾನೆ ಆ ಟೈಮಲ್ಲಿ ಸರಳ ಬೀಕಾ ಜೊತೆ ನಮ್ಗೆ ಇಲ್ಲಿ ಯಾರ ಸಹಾಯ ಕೂಡ ಬೇಕಾಗಿಲ್ಲ ಬದಲಿಗೆ ನೀನು ನಮ್ಮ ಎಮ್ ಎಲ್ ಎ ಹತ್ರ ಹೋಗಿ ಈ ಪ್ರಾಬ್ಲಮ್ ಅನ್ನು ಹೇಳ್ಕೊಳ್ಳಿ ನಂತರ ಅವರೇ ಯಾವುದೋ ಒಂದು ದಾರಿಯನ್ನ ತೋರಿಸ್ತಾರೆ ಅಂತ ಹೇಳ್ತಾಳೆ ತಕ್ಷಣ ಪೊಲಿಟೀಷಿಯನ್ ಹತ್ರಕ್ಕೆ ಹೋದಂತ ಬೀಕಾ ತನ್ನ ಪ್ರಾಬ್ಲಮ್ ಅನ್ನು ಅವ್ರ ಹತ್ರ ಹೇಳ್ಕೊಳ್ತಾನೆ ಆದ್ರೆ ಅಷ್ಟರಲ್ಲಾಗಲಿ ಮುಕುಂದನ್ ಪೊಲಿಟೀಷಿಯನ್ಗೆ ಸರಳ ಫೋಟೋವನ್ನು ಕಳಿಸಿರ್ತಾನೆ ಅಲ್ಲಿ ಸರಳ ಫೋಟೋವನ್ನು ನೋಡಿದಂತಹ ಆ ಪೊಲಿಟೀಷಿಯನ್ ಅವಳ ಮೇಲೆ ಆಸೆ ಬೆಳೆಸಿಕೊಳ್ಳುತ್ತಾನೆ ಇನ್ನು ಆ ಟೈಮಲ್ಲಿ ಅಲ್ಲಿ ಎಲೆಕ್ಷನ್ಗಳು ಹತ್ರಕ್ಕೆ ಬರ್ತಾ ಇರ್ತವೆ ಮತ್ತು ಈ ಪೊಲಿಟೀಷಿಯನ್ಗೆ ಎಮ್ ಎಲ್ ಎ ಟಿಕೆಟ್ ಕೂಡ ಕನ್ಫರ್ಮ್ ಆಗ್ತಾ ಇರುತ್ತೆ ಅದೇ ಟೈಮಲ್ಲಿ ಬೀಕ ಬೀಕಾ ಕೂಡ ಅಲ್ಲಿಗೆ ಬಂದು ಕೂಡ ಅವನ ಹತ್ರ ಹೇಳ್ಕೊಳ್ತಾನೆ ಅದಕ್ಕೆ ಆ ಪೊಲಿಟೀಶಿಯನ್ ನಾನು ಬೇಕಾದಷ್ಟು ದುಡ್ಡನ್ನು ಕೊಡ್ತೀನಿ ಆದರೆ ಆಗಾಗ ನಿನ್ನ ನೆನ್ತಿ ಸರಳ ನನ್ನ ಗೆಸ್ಟ್ ಹೌಸ್ಗೆ ಬಂದೋಗ್ತಾ ಇದ್ರೆ ಸಾಕು ಅಂತಾನೆ ಇದೆಲ್ಲವನ್ನೂ ಕೂಡ ಕೇಳಿದಂತ ಬೀಕಾ ತುಂಬಾ ನೊಂದ್ಕೊಳ್ತಾ ಮತ್ತೆ ಮನೆಗೆ ವಾಪಸ್ ಹೋಗ್ತಾನೆ ಆಗ ಬಾಬಿ ಇವರ ಜೊತೆ ಮಾತಾಡ್ತಾ ಅಷ್ಟೊಂದು ದೊಡ್ಡ ಅಮೌಂಟ್ ಅನ್ನ ನಮ್ಮಂತವರಿಗೆ ಯಾರು ಕೂಡ ಕೊಡೋದಿಲ್ಲ ಹಾಗಾಗಿ ನೀವು ನಿಮ್ಮ ಹತ್ರ ಇರುವಂಥ ದುಡ್ಡನ್ನೇ ತೆಗೆದುಕೊಂಡು ಇಲ್ಲಿಂದ ಎಲ್ಲಾದರೂ ದೂರಕ್ಕೆ ಹೋಗ್ಬೇಡಿ ಅಂತ ಸಲಹೆ ಕೊಡ್ತಾನೆ ಆದರೆ ಸರಳ ಮಾತ್ರ ಬೀಕನ ತಾಯಿಯನ್ನ ಅಲ್ಲಿ ಬಿಟ್ಟೋಗೋದಕ್ಕಾಗದೆ ಈ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡ್ತಾಳೆ ಮನೆ ದಿನ ಬೀಕಾ ಮತ್ತು ಸರಳ ರೋಡ್ ನ ಕೆಲಸಕ್ಕಂತ ಹೋಗ್ತಾರೆ ಆ ಟೈಮ್ ಅಲ್ಲಿ ಅಲ್ಲಿಗೆ ಬಂದಂತ ನ್ಯೂಸ್ ಚಾನೆಲ್ಗಳವರು ಆ ರಸ್ತೆ ಕಾಮಗಾರಿಯನ್ನ ಶೂಟ್ ಮಾಡ್ತಾ ಇರ್ತಾರೆ ಸುಮಾರು ಐವತ್ತು ವರ್ಷಗಳಿಂದ ಬೇಡಿಕೆ ಇಟ್ಟರು ಕೂಡ ಆ ಊರಿಗೆ ಒಂದು ಸರಿಯಾದ ರಸ್ತೆ ಇರೋದಿಲ್ಲ ಆದರೆ ಈಗ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಎಮ್ ಎಲ್ ಎ ಹೊಸದಾಗಿ ಆ ಊರಿಗೆ ರೋಡ್ ಅನ್ನು ಹಾಕ್ಸ್ತಾ ಇರ್ತಾನೆ ಮತ್ತು ಅದನ್ನು ಶೂಟ್ ಮಾಡೋದಕ್ಕಂತ ಎಲ್ಲ ನ್ಯೂಸ್ ಚಾನಲ್ಗಳು ಕೂಡ ಆ ಊರಿಗೆ ಬಂದಿರ್ತವೆ ಇನ್ನು ಆ ಟೈಮಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪೀಕಾ ಆ ವಿಡಿಯೋವನ್ನ ಶೂಟ್ ಮಾಡ್ತಾ ಇದ್ದಂತಹ ಆಂಕರ್ ನ ಹಿಂದೆ ಮುಂದಿನೇ ಸುತ್ತಾ ಇದ್ದಿದ್ದರಿಂದ ಸಿಟ್ಟಾಗಿ ಹೋದಂತಹ ಆ ನ್ಯೂಸ್ ಚಾನೆಲ್ ನ ಆಂಕರ್ ಬೀಕಾನನ್ನ ಬೈತಾಳೆ ತಕ್ಷಣ ಆತ ಆಂಕರ್ ಜೊತೆ ಯಾಕೋ ಈ ಲೈಫ್ ಅನ್ನು ಬದುಕಬೇಕನಸ್ತಾ ಇಲ್ಲ ಯಾವಾಗ್ಲೂ ಕೂಡ ನನಗೆ ಬಿಡಬೇಕು ಅಂತ ಅನಿಸ್ತಾ ಇರುತ್ತೆ ಅಂತ ಹೇಳ್ತಾನೆ ಇದನ್ನ ಕೇಳಿದಂತಹ ನ್ಯೂಸ್ ಆಂಕರ್ ಅಸಲ್ ನಿನ್ ಲೈಫಲ್ಲಿ ಏನಾಯ್ತು ಯಾಕೆ ಈಗ ಮಾತಾಡ್ತಿದ್ಯಾ ಅಂತ ಕೇಳತೊಡಗ್ತಾಳೆ ಆಗ ಬೀಕಾ ಹೇಳ್ಕೊಂಡಂತ ಕಥೆಯನ್ನ ಕೇಳಿ ನ್ಯೂಸ್ ಆಂಕರ್ ಥ್ರಿಲ್ ಆಗಿ ಹೋಗ್ತಾಳೆ ಮತ್ತು ಪ್ರೈಮ್ ನ್ಯೂಸ್ ಆಗಿ ಎಲ್ಲ ಚಾನೆಲ್ ಗಳಲ್ಲೂ ಕೂಡ ಬೀಕಾ ಹೇಳಿದಂತ ಸ್ಟೋರಿನೇ ಪ್ಲೇ ಆಗತೊಡಗುತ್ತೆ ಅದನ್ನು ನೋಡಿದಂತ ಕಾಂಟ್ರಾಕ್ಟರ್ ಹಿಡಿದು ಪೊಲಿಟೀಶಿಯನ್ ವರೆಗೂ ಎಲ್ಲರೂ ಕೂಡ ಭಯಪಡ ತೊಡಗುತ್ತಾರೆ ಮತ್ತೊಂದ್ ಕಡೆ ಆ ಪೊಲಿಟೀಷಿಯನ್ ಎಲೆಕ್ಷನ್ ಗೆ ನಿಂತ್ಕೊಳ್ತಾ ಇದ್ದಂತಹ ಪಕ್ಷದ ಪ್ರೆಸಿಡೆಂಟ್ ಅವನಿಗೆ ಕಾಲ್ ಮಾಡಿ ತಕ್ಷಣ ಆ ನ್ಯೂಸ್ ಗಳಲ್ಲಿ ನಿನ್ನ ಬಗ್ಗೆ ಬರ್ತಾ ಇರುವಂತಹ ನ್ಯೂಸ್ ಅನ್ನ ಸ್ಟಾಪ್ ಮಾಡಿಸದೆ ಹೋದ್ರೆ ನಿನಗೆ ಈ ಪಕ್ಷದಿಂದ ಟಿಕೆಟ್ ಸಿಗೋದಿಲ್ಲ ಅಂತ ಹೇಳ್ತಾರೆ ಇದರಿಂದ ಗಾಬರಿಯಾದಂತಹ ಪೊಲಿಟೀಷಿಯನ್ ಬೀಕಾಗೆ ಕಾಲ್ ಮಾಡಿ ಅವನ ಮನೆಗೆ ಕರೀತಾನೆ ಮತ್ತು ಅವನ ಜೊತೆಯಲ್ಲಿ ನಾಳೆ ನ್ಯೂಸ್ ಚಾನೆಲ್ ನಲ್ಲಿ ನಿನ್ನೆ ಇಂಟರ್ವ್ಯೂ ಇದೆಯಲ್ವಾ ಒಂದ್ ವೇಳೆ ಆ ಇಂಟರ್ವ್ಯೂ ನಲ್ಲಿ ನನ್ನ ಹೆಸರನ್ನ ಹೇಳದೆ ಹೋದ್ರೆ ನಿನಗೆ ಆರು ಲಕ್ಷ ರೂಪಾಯನ್ನ ಕೊಡ್ತೀನಿ ನೀನು ಮತ್ತು ನಿನ್ನೆ ಆರಾಮಾಗಿ ಬದುಕೊಳ್ಳಿ ಇನ್ಮೇಲಿಂದ ನಿನ್ನ ಹೆಂಡತಿಯನ್ನ ನಾನು ಸ್ವಂತ ತಂಗಿ ತರ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಮಾರ್ನೇ ದಿನ ಸರಳ ಇಂಟರ್ವ್ಯೂ ಇದ್ದಿದ್ದರಿಂದಾಗಿ ನ್ಯೂಸ್ ಚಾನೆಲ್ನಲ್ಲಿ ಮಾತಾಡತೊಡುತ್ತಳೆ ಮತ್ತು ಕಾಂಟ್ರಾಕ್ಟರ್ ಸಾವುಕಾರ್ ತಾಯಬ್ಬು ಮುಕುಂದನ್ ಎಲ್ಲರೂ ಕೂಡ ತನಗೆ ಯಾವ ರೀತಿ ಮಾನಸಿಕ ಹಿಂಸೆಯನ್ನ ನೀಡಿದ್ರು ಅನ್ನೋದನ್ನ ಆ ಚಾನೆಲ್ ನಲ್ಲಿ ಹೇಳಿಕೊಳ್ಳತೊಡುತ್ತಾಳೆ ಮತ್ತು ನಮ್ಮ ಎಂ ಎಲ್ ಅವರು ಸಪೋರ್ಟ್ ಮಾಡಿದ್ದರಿಂದಲೇ ಈ ವಿಷಯಗಳೆಲ್ಲವನ್ನೂ ಕೂಡ ಇಲ್ಲಿ ಹೇಳ್ಕೊಡೋದಕ್ಕೆ ಬಂದೆ ಅಂತ ಹೇಳ ಕೂಡ ನೋಡ್ತಾ ಇದ್ದೊಲಿಟೀಶಿಯನ್ ಇದ್ದಂತಹ ಪೊಲಿಟೀಷಿಯನ್ ಹಾಗೆ ಆರ್ ಲಕ್ಷ ದುಡ್ಡನ್ನ ಬೀಕಾ ಮತ್ತು ಸರಳಾಗೆ ಕೊಡ್ತಾನೆ ಇನ್ನು ಈ ಕಡೆ ಪೊಲೀಸರು ಸರಳ ಇಂಟರ್ವ್ಯೂ ನಲ್ಲಿ ಎಳಿದಂತಹ ಮತ್ತು ಅವಳಿಗೆ ಟಾರ್ಚರ್ ಕೊಟ್ಟಂತ ವ್ಯಕ್ತಿಗಳೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ಸ್ಟೇಷನ್ ನಲ್ಲಿ ಕುಳಿಸಿರ್ತಾರೆ ನೀವೆಲ್ಲರೂ ಕೂಡ ಈ ಕೇಸಿಂದ ಬಿಡುಗಡೆ ಆಗ್ಬೇಕಂದ್ರೆ ನೀವು ಸರಳಾಗಿ ಆಫರ್ ಮಾಡಿದಂತಹ ದುಡ್ಡಿಗಿಂತ ಎರಡು ಪಟ್ಟು ಹೆಚ್ಚು ದುಡ್ಡನ್ನ ಕೊಟ್ಟರೆ ಮಾತ್ರ ಇಲ್ಲಿ ಹೊರಕ್ಕೆ ಹೋಗ್ತಿರಂತ ಆ ಸ್ಟೇಷನ್ನ ಪೊಲೀಸ್ ಆಫೀಸರ್ ಇವರೆಲ್ಲರಿಗೂ ಕೂಡ ವಾರ್ನಿಂಗ್ ಮಾಡ್ತಾನೆ ಅಷ್ಟಲ್ಲಾಗ್ಲೆ ಪೊಲೀಸರಿಂದ ಚೆನ್ನಾಗಿ ವಧಿ ತಿಂದಿದ್ದಂತಹ ಈ ನಾಲ್ವರು ಕೂಡ ಆ ಇನ್ಸ್ಪೆಕ್ಟರ್ ಹೇಳಿದ್ದಕ್ಕೆ ಒಪ್ಕೊಳ್ತಾರೆ ಸೀನ್ ಕಟ್ ಮಾಡಿದ್ರೆ ಆ ರಾತ್ರಿ ಬೀಕಾ ಮತ್ತು ಸರಳ ಇಬ್ಬರು ಕೂಡ ಸೇರಿ ಬೀಕಾನ ತಾಯಿ ಮಲ್ಕೊಂಡ ನಂತರ ತಮಗೆ ಬಂದಿದ್ದಂತಹ ದುಡ್ಡೆಲ್ಲವನ್ನೂ ಕೂಡ ಎಣಿಸೋದಕ್ಕೆ ಶುರು ಮಾಡ್ತಾರೆ ಹಾಗೆ ಅವರ ಹತ್ರ ಒಟ್ಟಾಗಿದ್ದಂತಹ ದುಡ್ಡು ಸುಮಾರು ಒಂದು ಕೋಟಿ ಅಷ್ಟಿರುತ್ತೆ ಅಷ್ಟರಲ್ಲಿ ಬೀಕ ಮದರ್ ಇದ್ದೇಳ್ತಾರೆ ತಕ್ಷಣ ಬೀಕಾ ಮತ್ತು ಸರಳ ಅಲ್ಲಿದ್ದಂತ ದುಡ್ಡೆಲ್ಲವನ್ನೂ ಕೂಡ ಆಕೆಗೆ ಕಾಣದಾಗೆ ಬಚ್ಚಿರ್ತಾರೆ ಅಂಡ್ ಇಲ್ಲಿ ನಮ್ಗೆ ಅಸಲಿ ಟ್ವಿಸ್ಟ್ ರಿವೀಲ್ ಆಗುತ್ತೆ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅಸಲಿಗೆ ಇದೆಲ್ಲವೂ ಕೂಡ ಸರಳ ಮಾಸ್ಟರ್ ಪ್ಲಾನ್ ಸರಳಾಗಿ ಮೊದ್ಲೇ ಗೊತ್ತಿರುತ್ತೆ ಆ ಗೆ ಮತ್ತು ಮುಕುಂದನ್ಗೆ ತಾನಂದ್ರೆ ತುಂಬಾ ಇಷ್ಟ ಅಂತ ಹೀಗಾಗಿ ನವಳು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ತನ್ನ ಗಂಡನಾದಂತ ಬೀಕಾಗೆ ಚೆನ್ನಾಗಿ ಕುಡಿಸಿ ಇಸ್ಪಿಟ್ ಆಡೋದಕ್ಕೆ ಕಳಿಸ್ತಾಳೆ ಇದರಿಂದಾಗಿಯೇ ಸಿನಿಮಾದ ಮಧ್ಯದಲ್ಲಿ ಬೀಕಾ ತನ್ನ ಎಂಟಿಯನ್ನು ಬೈತಾ ಎಲ್ಲವೂ ಕೂಡ ನಿನ್ನಿಂದಲೇ ಆಗಿದ್ದು ಅಂತ ಇರ್ತಾನೆ ಆಕ್ಚುಲಿ ಸರಳಾಗಿ ಯಾವಾಗ ಬೀಕನ ಫಾದರ್ ಆ ಕೂಲಿ ಮಾಡೋ ಹೆಂಗಸಿನೊಂದಿಗೆ ಅಫೇರ್ ಅನ್ನ ಇಟ್ಕೊಂಡು ಮನೆಯಲ್ಲಿರುವಂತ ಒಡವೆ ದುಡ್ಡು ಎಲ್ಲವನ್ನೂ ಕೂಡ ತೆಗೆದುಕೊಂಡು ಆ ಹೊರಟು ಹೋಗಿದ್ದಾನೆ ಅನ್ನೋದು ಗೊತ್ತಾಗುತ್ತೋ ಆಗ ಸರಳ ಹೇಗಾದ್ರೂ ಮಾಡಿ ಮತ್ತೆ ಅಷ್ಟೇ ದುಡ್ಡನ್ನು ಸಂಪಾದಿಸಿ ಇವರನ್ನ ಸಂತೋಷ ಪಡಿಸಬೇಕು ಅಂತ ಅನ್ಕೊಂಡಿರ್ತಾಳೆ ಹೀಗಾಗಿ ಅವಳು ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿ ತನ್ನನ್ನು ನೋಡಿ ಯಾರ್ಯಾರು ಆಸೆ ಪಟ್ಟರೋ ಅವರೆಲ್ಲರಿಗೂ ಕೂಡ ಮೋಹದ ಬಲಿಯನ್ನ ಎಣದಿರ್ತಾಳೆ ಮತ್ತು ಅವರನ್ನ ಆ ಬಲಿಯೊಳಕ್ಕೆ ಕೆಡವಿ ನೈಸಾಗಿ ದುಡ್ಡು ಮಾಡ್ಕೊಂಡಿರ್ತಾಳೆ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ಸೊ ಫ್ರೆಂಡ್ಸ್ ಈ ಸ್ಟೋರಿಯಲ್ಲಿ ಸರಳ ಮಾಡಿದ್ದು ತಪ್ಪ ಅಥವಾ ಅನ್ನೋದನ್ನ ನಾನೋದನ್ನು ಕಮೆಂಟ್ಗಳನ್ನು ಮಾಡುವುದರ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ